ಜನಪರ ಬಜೆಟ್ ಸಿಎಂ ಬೊಮ್ಮಾಯಿ ಅವರು ಘೋಷಿಸಿದ್ದು ನೀರಾವರಿಗೆ ಮಿಸಲಿಟ್ಟ ಒಟ್ಟು ಬಜೆಟ್ನಲ್ಲೇ ಈ ಭಾಗದ ಹನುಮಾನ್ ಕರಗಾಂ ಬೆಂಡವಾಡ ಮಹಾಲಕ್ಷ್ಮಿ ನೀರಾವರಿ ಯೋಜನೆಗೆ ಹಂತ ಹಂತ ಹಣ ಸರ್ಕಾರದಿಂದ ತಂದು ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಆದಿಜಾಂಬವ ನಿಗಮ ಮಂಡಳಿ ಅಧ್ಯಕ್ಷ ಹಾಗೂ ರಾಯಭಾಗ ಶಾಸಕ ಡಿಎಂ ಐಹೊಳೆ ಹೇಳಿದರು ಜಾಗನೂರು ಗ್ರಾಮದಲ್ಲಿ ಹನುಮನ್ನವರ ತೋಟದ ಬಳಿ 2 ಕೋಟಿ ರೂಪಾಯಿ ಅನುದಾನದ ಬ್ರಿಜ್ ಕಂಬಾಂದಾರ್ 1 ಕೋಟಿ ರೂಪಾಯಿ ಅನುದಾನದ ಮಮದಾಪುರ ಗ್ರಾಮದ ರಸ್ತೆ ಡಾಂಬರೀಕರಣಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಬ್ರಿಜ್ ಕಂಬಾಂದಾರಿನಿಂದಾಗಿ ಅಂತರ್ಜಲ ಮಟ್ಟ ಹೆಚ್ಚಲು ತುಂಬಾ ಸಹಕಾರಿಯಾಗಿದೆ ರೈತರ ಬಾವಿ ಹಾಗೂ ಬೋರ್ವೆಲ್ಗಳು ಬೇಸಿಗೆ ಕಾಲದಲ್ಲಿ ನೀರು ಇರುವಂತೆ ಮಾಡುತ್ತದೆ ಸದಾ ಜನಸಾಮಾನ್ಯರ ಕುಂದುಕೊರತೆ ನಿವಾರಿಸಲು ಸಿದ್ಧ ಜನರ ಬೇಡಿಕೆಯನ್ನು ಸರ್ಕಾರದ ಯೋಜನೆಗಳ ಮೂಲಕ ಪರಿಹರಿಸ ದೇವರ ಪದಕ ನಿಮ್ಮಿಂದ ಇವತ್ತಿನ ದಿವಸ ಮೈನರ್ ಇರಿಗೇಷನ್ ಇಲಾಖೆ ವತಿಯಿಂದ 2 ಕೋಟಿ ವಿಶೇಷ ಅನುದಾನದಲ್ಲಿ ಬ್ರಿಜ್ ಕಂ ಬಾಂದಾರ ನಿರ್ಮಾಣದ ಭೂಮಿ ಪೂಜಾ ಕಾರ್ಯಕ್ರಮ ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಕಿರಣಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶನ ಅಂತ ಈಗಾಗಲೇ ಮಮದಾಪುರ ಗ್ರಾಮದಲ್ಲಿಯೂ ಕೂಡ 1 ಕೋಟಿ ವಿಶೇಷ ಅನುದಾನದಲ್ಲಿ ಮಮದಾಪುರದಿಂದ ಕದಂ ತೋಟದವರೆಗೆ ರಸ್ತೆ ಭೂಮಿ ಪೂಜೆಯನ್ನು ಈಗಾಗಲೇ ನೆರವೇರಿಸಿ ಈಗ ಜಾಗನೂರು ಗ್ರಾಮದ ಹನುಮನವರ ತೋಟದಲ್ಲಿ 2 ಕೋಟಿ ರೂಪಾಯಿದ ಈಗ ಬ್ರಿಜ್ ಕಂ ಬಾಂದಾರ್ ಭೂಮಿ ಪೂಜೆಯನ್ನು ನೆರವೇರಿಸಿದೆವು ಅದಕ್ಕೆ ಈ ಭಾಗದ ರೈತರಲ್ಲಿ ಕಳಕಳಿ ವಿನಂತಿ ಏನಂದ್ರೆ ತಾವು ಆದಷ್ಟು ಜಾಗವನ್ನು ಕೊಟ್ಟು ಒಳ್ಳೆಯ ರೀತಿಯಿಂದ ಮುಂದಿನಿಂದ ಒಳ್ಳೆಯ ಗುಣಮಟ್ಟದ ಬ್ರಿಜ್ ಕಂ ಬಾಂದಾರ್ ಮಾಡಿಸ್ಕೊಂಡು ತಾವು ತಮಗೆ ಹೋಗಿ ಬರಲಿಕ್ಕೆ ಮತ್ತು ತಮ್ಮ ಜಮೀನುಗಳಿಗೆ ನೀರಿಗೆ ಜಲಮಟ್ಟ ಹೆಚ್ಚಿಗೆ ಆಗಲಿಕ್ಕೆ ಅನುಕೂಲ ಆಗ್ತೈತಿ ತಾವು ಎಲ್ಲರೂ ಸಹಕಾರ ಕೊಟ್ಟು ಮಾಡಿಸ್ಕೋಬೇಕಂತ ಅವರಿಗೆ ಕೂಡ ಎಲ್ಲ ರೈತ ಬಾಂಧವರಿಗೆ ವಿನಂತಿಯನ್ನು ಮಾಡಿಕೊಂಡು ಇಲ್ಲಿ ಕೂಡಿದಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೂ ಹಾಗೂ ಎಲ್ಲ ಹಿರಿಯರಿಗೂ ಎಲ್ಲರಿಗೆ ನಮಸ್ಕರಿಸಿ ನನ್ನ ಮಾತಿಗೆ ಬರಾಕ ಜೈ ಹಿಂದ್ ಜೈ ಬಿಜೆಪಿ ಮುಖಂಡ ಸುರೇಶ್ ಬೆಲ್ಲದ್ ಮಾತನಾಡಿ ಅಂತರ್ಜಲ ಮಟ್ಟ ಹೆಚ್ಚಿಸಲು ಬ್ರಿಜ್ ಕಂ ಬ್ಯಾರೇಜ್ ನಿರ್ಮಾಣ ಅತ್ಯವಶ್ಯಕ ಈ ಭಾಗದಲ್ಲಿ ರೈತರಿಗೂ ಹೆಚ್ಚು ಅನುಕೂಲವಾಗಿದೆ ಜಾಗನೂರ ಜಿಲ್ಲಾ ಪಂಚಾಯತ್ ಶಾಸಕ ದುರ್ಯೋಧನ್ ಐಹೊಳೆ ಅವರು ದಾಖಲೆ ಮಟ್ಟದ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದಾರೆ ಅತಿ ಹೆಚ್ಚು ಕಾಮಗಾರಿ ಮಾಡಿದ ಜಿಲ್ಲಾ ಪಂಚಾಯತ್ ಪಟ್ಟಿಯಲ್ಲಿ ಜಾಗನೂರು ಮುಂಚೂಣಿಯಲ್ಲಿದೆ ಈ ನಿಟ್ಟಿನಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತ ನೀಡಿ ನಮ್ಮ ಮೇಲಿನ ಋಣ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತೇವೆ ಎಂದರು ಮೈನರ್ ಇರಿಗೇಷನ್ ದಿಂದ ಬ್ರಿಜ್ ಕಂ ಬಾಂದಾರನ್ನ 2 ಕೋಟಿ ರೂಪಾಯಿ ವರ್ಕ್ ಇಲ್ಲಿ ತಂದಿದ್ದಾರೆ ಇದರ ಅನುಕೂಲ ತಗೋಬೇಕು ಯಾಕಂತ ತಿಳ್ಕೊರಿ ಈಗಾಗಲೇ ಜಿ ಎಲ್ ಬಿ ಸಿ ಸಿ ಬಿ ಎಸ್ ಸಿ ಎರಡೂ ಕಿನಾಲ್ ಜಾಗನೂರು ಗ್ರಾಮ ಕೂಡ್ತಾವೆ ಇದಕ್ಕೆ ನೀರಿನ ಇನ್ನೂ ಹೆಚ್ಚು ಅನುಕೂಲ ಆಗ್ತೈತೆ ಅಂತ ಕಿಸಿಂದ ಹೇಳ್ತೀನಿ ಎಮ್ ಎಲ್ ಎ ಅವ್ರ ಬಗ್ಗೆ ಹೇಳೋದೇನಂದ್ರೆ ಹೈಯೆಸ್ಟ್ ನಾಗರ ಮುನ್ನೋಳಿ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರದಾಗ ಹೈಯೆಸ್ಟ್ ವರ್ಕ್ ತಂದಿರ್ತಾರೆ ಅದನ್ನು ನಾವು ಮೆಚ್ಚುವಂಥ ಇದನ್ನು ಯಾಕೆ ತಿಳ್ಕೊರಿ ಜಾಗನೂರು ತಗೋರಿ ಮಮದಾಪುರ ತಗೋರಿ ಇವೆಲ್ಲ ಏನಾಗ್ತದೆ ಗೊತ್ತೇನೆ ಒನ್ ಸೈಡ್ ಊರು ಈಗ ಮೂರು ಸಲ ನಮ್ಮ ಭಾಗದಿಂದ ಎಮ್ ಎಲ್ ಎ ಅವರಿಗೆ ಐಹೊಳೆ ಸಾಹೇಬ್ರಿಗೆ ನಮ್ಮ ಜಿಲ್ಲಾ ಪಂಚಾಯತಿಯಾಗ ಏನಾರು ಹೈಯೆಸ್ಟ್ ಲೀಡಿಂಗ್ ಮಾಡಿ ಕೊಟ್ಟಿದ್ದು ಏನಾರು ಇದ್ರೆ ಜಾಗನೂರು ಪಂಚಾಯಿತಿ ಹೈಯೆಸ್ಟ್ ಲೀಡ್ ಒಂದೊಂದು ಊರಿಗೆ ನೋಡಿರಿ ನನ್ನ ಲೆಕ್ಕಲ್ಲಿ ಒಂದು 5% 6% 7% 10% ತಕ್ಕ ಅಂಕತಕ್ಕ 15% ತಕ್ಕ ಅಷ್ಟ ಡಿಫ್ರೆನ್ಸ್ ಆದರೆ ನೀವು 80% ಓಟ್ ಅಂಕತಕ್ಕ 100% ಇವತ್ತಿಗೂ ಇನ್ನು ಮುಂದಾದ್ರೂ ಹನುಮತ್ ದೇವ್ರ ಸಾಕ್ಷಿಯಾಗಿ ಹೇಳ್ತಾನೋ ಈ ಊರ್ತು ಈ ಜಾಗನೂರು ಪಂಚಾಯತಿ ನನ್ನ ಜಿಲ್ಲಾ ಪಂಚಾಯತಿ ಮತಕ್ಷೇತ್ರದ ಅಗದಿ 5,000 ಒಳಗೆ ಅಂಕತಕ್ಕ ನಾವು ಕೊಡೋಂಗಿಲ್ಲ 5,000ಕ್ಕಿಂತ ಹೆಚ್ಚು ಲೀಡ್ ಕೊಡ್ತೀವಿ ಹೊರತಾಗಿ ನಾವು 5,000 ಒಳಗೆ ಅಂಕತಕ್ಕ ನಾವು ಕೊಡೋಂಗಿಲ್ಲ ಈ ಜಾಗನೂರು ಪಂಚಾಯತಿ ಅವ್ರನ್ನ ಹಿಡ್ಕೊಂಡು ಇನ್ಕೊಂಡಿಂಗೆ ನಾನು ಹೇಳ್ತೀನಿ ಒಳ್ಳೆ ರೀತಿಯಿಂದ ಐತಿ ಯಾಕಂತ ತಿಳ್ಕೊರಿ ನಮ್ಮ ಏನಾರ ಇದಕ್ಕಿಂತ ಪೈಲಾನು ರಗಡ ಮಂದಿ ನಮ್ಮಲ್ಲಿ ಎಮ್ ಎಲ್ ಎಗಳು ಭಾಳ ಮಂದಿ ಆಗಿ ಹೋಗಿದ್ದಾರೆ ನಮ್ಮಲ್ಲಿ ರಾಯಬಾಗ್ ಮತಕ್ಷೇತ್ರಕ್ಕಾಗಲಿ ಚಿಕ್ಕೋಡಿ ಇದಕ್ಕಾಗಲಿ ಏನೋ ವರ್ಕ್ ತಂದವರು ಅಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆದಾಗ ಹೈಯೆಸ್ಟ್ ವರ್ಕ್ ತಂದವರು ಅಂದ್ರೆ ನಮ್ಮ ಐಹೊಳೆ ಸಾಹೇಬ್ರು ಇದನ್ನ ಅಂಕತಕ್ಕ ನಾವು ಸಾರದವ್ರು ಎಲ್ಲೆಲ್ಲ ನಾವು ಹೇಳ್ತೀವಿ ಇಷ್ಟು ವರ್ಕ್ ಯಾರು ಐಹೊಳೆ ಸಾಹೇಬ್ರಷ್ಟು ವರ್ಕ್ ಯಾರೂ ತಂದಿಲ್ಲ ಹೈಯೆಸ್ಟ್ ವರ್ಕ್ ಅಂದ್ರೆ ನಮ್ಮಲ್ಲಿ ಐಹೊಳೆ ಸಾಹೇಬ್ರು ತಂದರು ಇವ್ರು ಋಣ ನಮ್ಮ ಮ್ಯಾಗ ಐತಿ ನಾವು ಅವ್ರಿಗೆ ಯಾವಾಗಿದ್ರು ಅವ್ರ ಋಣ ನಾವು ತೀರ್ಸೇ ತೀರ್ಸ್ತೇವೆ ಅಂತ ಕಿಸಿಂದ ನಮ್ಮ
ನಾಗರಮಲ್ ಜಿಲ್ಲಾ ಪಂಚಾಯತಿ ಹಾಗೂ ಪಟ್ಟ ಕಬ್ಬೂರು ಪಟ್ಟಣ ಪಂಚಾಯತಿ ವತಿಯಿಂದ ನಾವು ಸಾರ್ವಜನಿಕರು ಹೇಳ್ತೇವೆ ತೆರಿಗೆ ಕಿಸಿನ ನಾನು ಒಂದು ಯಾವ ಚುನಾವಣೆ ಪ್ರಚಾರ ಇವತ್ತಿನ ಚಾಲು ಮಾಡ್ರಿ ನೀನ ಮಾಡಿದಂಗ ತಿಳ್ಕೊರ್ಲ ಇಲ್ಲ 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 ಒಂದು ವರ್ಷ ಐತ್ರಿ ಆದ್ರೆ ನಾವು ಈಗಾಗಲೇ ಎಂ ಎಲ್ ನಮ್ಮ ಎಂ ಎಲ್ ಎ ಅವ್ರ ತಕ್ಕ ನಾವು ಯಾವಾಗೂ ಮರೆಯೋಕೆ ಸಾಧ್ಯ ಇಲ್ಲ ಮತ್ತೆ ಈಗ ಚುನಾವಣೆ ಪ್ರಚಾರ ಈಗಿನ ಚಾಲು ಮಾಡ್ರಿ ಚಾಲು ಅಂದ್ರೆ ಏನ್ರಿ ನೀ ಮಂದಿಗೆ ಅಕ್ಕದ ಈ ಮಂದಿ ಕುಡಿದಿದ್ದು ಮಂದಿಗೆ ಅಂಕದ ನಾವು ಹೇಳ್ಬೇಕಾಗತ್ತೆ ಆ ಪ್ರಮಾಣ ಮಗನ ಹೇಳ್ತೀವಿ ನೀವು ಓಕೆ ಅದೇ ನಮ್ದು ಯಾಕೆ ವರ್ಕ್ ಮಾಡಿರ್ತಾರೆ ಅವ್ರ ಋಣ ತೀರಿಸಬೇಕಾಗತ್ತೆ ಯಾವ ರೀತಿ ತೀರಿಸೋದು ವರ್ಕ್ ಅಂಕದ ಹೈಯೆಸ್ಟ್ ಅಂದಿರ್ತಾರೆ सदाशिव गोरपड़े अन्ना साहेब खेमलापुरे सिद्धू खिंडी मारुति मंगी अर्जुन हनुमन्नवर मुत्यप्पा हनुमन्नवर मारुति हनुमन्नवर लक्ष्मण मंगी परसप्पा हनुमन्नवर सेरदंते ग्रामद मुकंडरु उपस्थितरिद्दरु।